ಇವತ್ತಿನ ದಿನ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಕಳೆದ 4ನೇ ತಾರೀಕಿಂದ ಮುಂದಿನ ಮೇ 4ನೇ ತಾರೀಕುವರೆಗೂ 100 ದಿನಗಳ ಕಾಲ ನಾವು ಕ್ಯಾನ್ಸರ್ ಬಗ್ಗೆ ಜನಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು. ಇದರಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ನಮ್ಮ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು ತಮ್ಮ ತಮ್ಮ ವ್ಯಾಪ್ತಿಗೆ ಬರುವಂಥ ಶಾಲಾ ಕಾಲೇಜುಗಳಲ್ಲಿ ಮತ್ತು ಆರೋಗ್ಯ ಮೇಳ ನಡೆಸುವಾಗ ನಮ್ಮ ಏನು CHOಗಳು ಸಮುದಾಯ ಆರೋಗ್ಯ ಅಧಿಕಾರಿಗಳು ಏನಿರ್ತಾರೋ ಅಂಥವರೆಲ್ಲರೂ ಕ್ಯಾನ್ಸರ್ ಬಗ್ಗೆ ವ್ಯಾಪಕ ಪ್ರಚಾರದ ಕೈಗೊಂಡು ಅಲ್ಲಿ ಅವರು ಜನಗಳಿಗೆ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ನೀಡಬೇಕು. ಮುಖ್ಯವಾಗಿ ಬಾಯಿ ಕ್ಯಾನ್ಸರು, ಸ್ತನ ಕ್ಯಾನ್ಸರು ಮತ್ತು ಗರ್ಭಕೋಶದ ಕ್ಯಾನ್ಸರ್ಗಳಿದ ಸಿಂಪ್ಟಮ್ಸ್ಗಳ ಬಗ್ಗೆ ಮತ್ತು ಸೈನ್ಸ್ ಏನಿರ್ತವೆ ಅದ್ರ ಬಗ್ಗೆ ಎಲ್ಲ ಹೇಳಿ ಮತ್ತು ಯಾವ ರೀತಿಯ ಪರೀಕ್ಷೆಗಳನ್ನು ಮಾಡಿಕೊಂಡ್ರೆ ಪ್ರಾಥಮಿಕವಾಗಿ ನಾವು ಅವುಗಳನ್ನ ಕಂಡುಹಿಡಿದು ಸೂಕ್ತ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗ್ತಿವಿ ಅಂತಂದ್ಬಿಟ್ಟು ಅದನ್ನು ಹೇಳ್ತಾ ಎಲ್ಲ ಕಾರ್ಯಕ್ರಮಗಳನ್ನ ಪ್ರತಿ ತಿಂಗಳು ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಸ್ಕ್ರೀನಿಂಗ್ ಎಷ್ಟು ಮಾಡಿದ್ದಾರೆ ಮತ್ತು ಅದನ್ನು ತಪಾಸಣೆ ಮಾಡಿ ಎಷ್ಟು ಜನ ಸಸ್ಪೆಕ್ಟ್ ಆಗಿದೆ ಕೇಸ್ಗಳು ಅದನ್ನು ವರದಿಗಳನ್ನು ಕೊಡಬೇಕು. ಅದರ ಜೊತೆಗೆ NCD ಆ್ಯಪಲ್ಲೂ ಅದು ಅಪ್ಲೋಡ್ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಈ ಇವತ್ತೊಂದು ದಿನ ಬಂದಿದ್ದಂಥ ಲಾರ್ವಾ ಸರ್ವೆಗೆ ಬಂದಿದ್ದಂಥ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವ್ರಿಗೆ ನಾವು ಇದರ ಬಗ್ಗೆ ವಿಸ್ತೃತವಾಗಿ ಹೇಳಿ ಅವರು ನಾಳೆಯಿಂದ ತಮ್ಮ ತಮ್ಮ ವ್ಯಾಪ್ತಿಯ ಗ್ರಾಮ ಶಾಲೆ ಮತ್ತು ಕಾಲೇಜುಗಳಲ್ಲಿ ಇದರ ಬಗ್ಗೆ ಪ್ರಚಾರ ಕೈಗೊಂಡು ಮತ್ತು ಫೋಟೋಸು ಅವೆಲ್ಲ ಅಪ್ಲೋಡ್ ಮಾಡಲಿಕ್ಕೆ ಅಂತ ನಾನು ಹೇಳ್ತೇನೆ.